ಹಲೋ ಸ್ನೇಹಿತರೆ, ನೀವು ತುಂಬಾನೇ ಟ್ರಾವೆಲ್ ಸ್ಟೋರಿಗಳನ್ನ ನೋಡಿರ್ಬೋದು, ಕೇಳಿರ್ಬೋದು. ಆದ್ರೆ ನಾವಿವತ್ತು ನೋಡುವಂತ ಸಿನಿಮಾ ಡಿಫ್ರೆಂಟ್ ಆಗಿನ್ನು ಸ್ವಲ್ಪ ಎಮೋಷನಲ್ ಆಗಿನ್ನು ಇರುವಂತ ಸ್ಟೋರಿನೇ ಲಯನ್. ಈ ಸಿನಿಮಾದಲ್ಲಿ ಬರುವಂತ ಹೀರೋ ಕ್ಯಾರೆಕ್ಟರ್ ಮೂಲಕ ನಾನು ಕತೆ ಹೇಳಿ ಸ್ಟಾರ್ಟ್ ಮಾಡ್ತೇನೆ. ನನ್ನ ಫ್ಯಾಮಿಲಿ ಹುಡುಕೋಕೆ ಹೊರಟಂತ ಪ್ರೀತಿಯ ಪಯಣ ಇದೇ ನಾನು. ನನ್ನ ಹೆಸರು ಸರ್ವ. ಆಗ ನನಗೆ 5 ವಯಸ್ಸಾಗಿತ್ತು. ಇದೇ ನನ್ನ ಅಣ್ಣ ಗುಡ್ಡು. ಅದೆಷ್ಟು ಪ್ರೀತಿ ಅಂದ್ರೆ ಹೇಳಕ್ಕಾಗದಿರೋಷ್ಟು ಪ್ರೀತಿ ನನ್ನ ಮೇಲೆ ಇಟ್ಟಿದ್ದಾನೆ. ಯಾಕಂದ್ರೆ ಅವನು ನನ್ನ ನೋಡ್ಕೊಳ್ಳೋ ರೀತಿಯಲ್ಲೇ ಗೊತ್ತಾಗುತ್ತೆ ನನ್ನ ಮೇಲೆ ಎಷ್ಟು ಪ್ರೀತಿ ಇಟ್ಟಿದ್ದಾನೆ ಅನ್ನೋದು. ನಮ್ಮಿಬ್ರು ಕೆಲಸ ಪ್ರತಿದಿನ ಟ್ರೈನಿಂದ ಈಜಲು ಕದಿಯೋದು. ನಮ್ಮಿಂದ ಎಷ್ಟಾಗುತ್ತೋ ಅಷ್ಟು ಈಜಲಿನ ಕದ್ದು ಸಂತೋಷವಾಗಿ ಹೋಗ್ತಿದ್ವಿ. ಇದನ್ನು ತಗೊಂಡೋಗಿ ಒಂದು ಅಂಗಡಿಯಲ್ಲಿ ಕೊಟ್ಟರೆ 2 ಮಿಲ್ಕ್ ಪ್ಯಾಕೆಟ್ ಕೊಡೋರು. ಪ್ರತಿಯೊಂದು ಸತಿನೂ ಆ ಅಂಗಡಿಗೆ ಹೋಗುವಾಗ ಪಕ್ಕದಲ್ಲಿರೋ ಜಿಲೇಬಿ ಅಂಗಡಿನ ನೋಡಿ ಅದನ್ನು ತಿನ್ನಬೇಕು ಅಂತ ಆಸೆ ಆಗ್ತಿತ್ತು. ಒಂದಿನ ಹಾಗೆ ನಮ್ಮ ಅಣ್ಣನ ಅದನ್ನು ತಕ್ಕೊಡು ಅಂತ ಕೇಳಿಬಿಟ್ಟೆ. ಅವನಿಂದ ಆಗಲಿಲ್ಲ ಅಂದರೂ ಒಂದಿನ ನಾನು ಪೂರ್ತಿ ಅಂಗಡಿನೇ ನಿಂಗೆ ತಿನ್ನಿ ಅಂತ ಹೇಳಿದ್ದ. ನಂತರ ಅವ್ರು ಕೊಟ್ಟಂತ 2 ಹಾಲ್ ಪ್ಯಾಕೆಟ್ನ ತಗೊಂಡು ಮನೆಗೆ ಹೋಗ್ತಿದ್ವಿ. ಇದೇ ನಮ್ಮಮ್ಮ ಕಮಲ. ನಾನು ಅಂದ್ರೆ ನಮ್ಮಮ್ಮನಿಗೆ ತುಂಬಾನೇ ಪ್ರೀತಿ. ಇದು ನನ್ನ ತಂಗಿ ಶಕೀಲ. ತಗೊಂಡ್ ಬಂದಂತ ಹಾಲನ್ನ ನಮ್ಮಮ್ಮ ನಮ್ಮವರಿಗೂ ಕೊಟ್ಬಿಟ್ಟು ಅವ್ರು ಏನು ತಿಂದೆ ಕುಡಿದೆ ಹಾಗೆ ಕೆಲ್ಸಕ್ಕೆ ಹೋಗ್ಬಿಡೋರು. ನಮ್ಮಮ್ಮ ಕೆಲ್ಸಕ್ಕೆ ಹೋಗ್ತಾ ಇದ್ದಂಗೆ ನಮ್ಮ ಅಣ್ಣನು ಅವ್ರಿಗೆ ಗೊತ್ತಿದ್ದೀರ ನೈಟ್ ಕೆಲ್ಸಕ್ಕೆ ಹೋಗೋನು. ಹಾಗೆ ಒಂದಿನ ನಾನು ಅವನ ಜೊತೆ ಹೋಗ್ಬೇಕು ಅಂತ ತುಂಬಾ ಆಸೆ ಪಟ್ಟೆ. ನಾನು ತುಂಬಾ ಚಿಕ್ಕವನು, ನನ್ನಿಂದ ಆಗೋದಿಲ್ಲ, ನನ್ನ ತುಂಬಾ ಹರ್ಟ್ ಆಗ್ಬೋದು ಅನ್ನೋ ಕಾರಣಕ್ಕೆ ನನ್ನನ್ನು ಬರಬೇಡ ಅಂತ ಹೇಳಿಬಿಟ್ಟ. ಅವನ ಜೊತೆ ಹೋಗಲೇಬೇಕು ಅನ್ನೋದ್ರಿಂದ ನಾನು ಎಷ್ಟು ಬಲಶಾಲಿ ಅನ್ನೋದು ಅವನು ತೋರಿಸ್ಬೇಕು ಅಂತ ಹೇಳಿ ಅಲ್ಲಿದ್ದಂತ ಚೇರನ್ನ ತೆಗೆದು ತೋರಿಸ್ದೆ. ಪಕ್ಕದಲ್ಲೇ ಇರುವಂತ ಸೈಕಲ್ ಅನ್ನು ಮೇಲೆತ್ತಿ ತೋರಿಸ್ದೆ. ಸರಿ ಬಾ ಅಂತ ನನ್ನ ರೈಲ್ವೆ ಸ್ಟೇಷನ್ಗೆ ಕರ್ಕೊಂಡೋದ. ನೈಟು ಟ್ರೈನ್ ಎಲ್ಲ ನಿಂತ ಮೇಲೆ ಪ್ಯಾಸೆಂಜರ್ಸ್ ಅವರವರ ಅಗತ್ಯ ವಸ್ತುಗಳನ್ನ ಪರ್ಸನ್ನು ದುಡ್ಡನ್ನು ಏನಾದರೂ ಮರ್ತುಬಿಟ್ಟು ಕೆಳಗಡೆ ಬೀಳಿಸ್ಬಿಟ್ಟು ಹೋಗಿದ್ರೆ ಅವನ್ನೆಲ್ಲ ಆಯ್ಕೊಂಬರೋದೆ ಈ ಒಂದು ಕೆಲಸ. ಅವತ್ತು ಎಷ್ಟೇ ಹುಡುಕಿದ್ರು ನಮಗೆ ಸಿಕ್ಕಿದ್ದು ಬರೀ 5 ಪೈಸ. ನನಗಂತೂ ತುಂಬ ಚೆನ್ನಾಗಿ ನಿದ್ದೆ ಬರ್ತಾ ಇತ್ತು. ಗುಡ್ಡು ಎಷ್ಟೇ ಸತಿ ಟ್ರೈ ಮಾಡಿ ನಾನು ಎಬ್ಬಿಸಿದ್ರು ನನಗೆ ಎದ್ದೊಳಕ್ಕೆ ಆಗಲಿಲ್ಲ. ಅಷ್ಟು ನಿದ್ದೆ ಬಂದ್ಬಿಟ್ಟಿತ್ತು ನನಗೆ. ಇದಕ್ಕೆ ನಿನ್ನ ನಾನು ಕರ್ಕೊಂಬರಲ್ಲ ಅಂತ ಹೇಳಿದೆ ಅಂತ ನನ್ನ ಬೈದ. ಸರಿ ಹಾಗೆ ಇವನು ಎದ್ದೊಳಲ್ಲ ಅಂದ್ಬಿಟ್ಟು ನನ್ನ ಒಂದು ಚೇರ್ ಮೇಲೆ ಮಲಗಿಸಿ ನಾನು ಬರೋವರೆಗೂ ನೀನು ಎಲ್ಲೂ ಹೋಗಬಾರ್ದು, ಇಲ್ಲೇ ಇರಬೇಕು ಅಂತ ಹೇಳಿ ನನಗೆ ಹೇಳಿ ಹೊರಟ. ಬರೋವಾಗ ಜಿಲೇಬಿ ತಗೊಂಡು ಬರ್ತೀಯಾ ಅಂತ ಕೇಳಿದೆ. ತುಂಬಾನೇ ತಗೊಂಡು ಬರ್ತೀನಿ ಅಂತ ಹೇಳಿ ಹೋದ. ಆಮೇಲೆ ನನಗೂ ನಿದ್ದೆ ಬಂದ್ಬಿಡ್ತು. ನಿದ್ದೆ ಮಾಡಿ ಎದ್ದು ನೋಡಿದ್ಮೇಲೆ ಗೊತ್ತಾಗ್ತಾ ಇದೆ ರೈಲ್ವೆ ಸ್ಟೇಷನ್ನಲ್ಲಿ ಯಾರೂ ಇಲ್ಲ ಅನ್ನೋದು. ನನಗಂತೂ ಒಬ್ಬನೇ ಇದ್ದೀನಿ ಅನ್ನೋ ಭಯ, ಜೊತೆಯಲ್ಲಿ ನಮ್ಮ ಅಣ್ಣ ಗುಡ್ಡನು ಎಲ್ಲೋದ ಇನ್ನೂ ಬಂದಿಲ್ವಲ್ಲ ಅನ್ನೋ ಒಂದು ಆತಂಕ. ನನ್ನ ಮುಂದೆ ಕಂಡಿದ್ದಲ್ಲ ಅಲ್ಲಿರೋ ಅಂತ ಒಂದು ದೊಡ್ಡ ವಾಟರ್ ಟ್ಯಾಂಕ್ ಅಷ್ಟೇ. ಒಬ್ಬನೇ ಇರೋಕ್ಕೆ ಭಯ ಆಗಿದ್ರಿಂದ ಹಾಗೆ ಟ್ರೈನ್ ಒಳಗಡೆ ಹೋಗಿ ಗುಡ್ಡು ಗುಡ್ಡು ಅಂತ ಎಷ್ಟೋ ಸರಿ ಜೋರಾಗಿ ಕಿರ್ಚಿ ನೋಡಿದೆ, ಕರೆದು ನೋಡಿದೆ, ಯಾರೂ ಇರಲಿಲ್ಲ. ಹಾಗೆ ಟಯರ್ಡ್ ಆಗಿ ಆ ಟ್ರೈನಲ್ಲೇ ನಿದ್ದೆ ಮಾಡಿಬಿಟ್ಟೆ. ಮತ್ತೆ ಕಣ್ಣು ಓಪನ್ ಮಾಡಿ ನೋಡಿದಾಗಲೇ ಗೊತ್ತಾಗ್ತಾ ಇದೆ ಈ ಟ್ರೈನ್ ಎಲ್ಲೋ ಹೋಗ್ತಿತ್ತು ಅನ್ನೋದು. ಎಲ್ಲ ಡೋರ್ಗಳು ಕ್ಲೋಸ್ ಆಗಿತ್ತು, ಹೊರಗಡೆ ಬರೋಕ್ಕೂ ಆಗ್ತಾ ಇರಲಿಲ್ಲ. ಖಾಲಿಯಾಗಿದ್ದ ಟ್ರೈನಲ್ಲಿ ಭಯದಿಂದ ಜೋರಾಗಿ ಗುಡ್ಡು ಗುಡ್ಡು ಅಂತ ಕಿರ್ಚಿ ಟಯರ್ಡ್ ಆಗಿ ಮತ್ತೆ ಹಾಗೆ ಮಲ್ಕೊಂಡ್ಬಿಟ್ಟೆ. ಇದೊಂದು ಕನಸಾಗಿರಬಾರ್ದ ಅಂತ ಹೇಳಿ ಮತ್ತೆ ಮಲಗಿ ನಿದ್ದೆ ಮಾಡಿದೆ. ಆದರೆ ಒಂದೊಂದು ಸತಿನೂ ಎಚ್ಚರವಾಗಿ ನೋಡಿದಾಗ ಆ ಟ್ರೈನು ಎಲ್ಲೋ ದೂರ ಹೋಗ್ತಾ ಇತ್ತು. ನನ್ನ ಮನೆ ಬಿಟ್ಟು ದೂರ ಹೋಗ್ತಾ ಇದೆ ಅನ್ನೋದಷ್ಟೇ ನನಗೆ ಗೊತ್ತಾಗಿದ್ದು. ನಂತರ ಆ ಟ್ರೈನ್ ತುಂಬ ದೂರ ಹೋಗಿ ಒಂದು ಕಡೆ ನಿಲ್ತು. ನನ್ನ ಕಾಪಾಡಿ ಕಾಪಾಡಿ ಅಂತ ಎಷ್ಟು ಕಿರಿಸಿದೆ, ಯಾರೂ ನನಗೆ ಹೆಲ್ಪ್ ಮಾಡಿಲ್ಲ. ಯಾಕಂದರೆ ನಾನು ಮಾತಾಡೋದು ಅವ್ರಿಗೆ ಯಾರಿಗೂ ಅರ್ಥ ಆಗಿಲ್ಲ. ಮತ್ತೆ ಅಲ್ಲಿಂದ ಹೊರಟು ಆ ಟೈಮಲ್ಲಿ ನಾನು ಒಬ್ಬನೇ ಇರುವಾಗ ನಮ್ಮಮ್ಮನ್ನ ತುಂಬ ಮಿಸ್ ಮಾಡಿದೆ. ಜೊತೆಗೆ ನಮ್ಮ ಅಣ್ಣನು ಎಲ್ಲಿ ನನ್ನ ಹುಡುಕ್ತಾ ಇದ್ದಾನೋ ಅಂತ ತುಂಬ ಮಿಸ್ ಮಾಡಿದೆ. ನನ್ನ ಹೇಗಾದರೂ ಅವನು ಕಂಡಿಡಿಬೇಕು ಅಂತೇಳಿ ನಾನು ತುಂಬ ಬೇಡಿಕೊಂಡೆ. ಈಗ 2ನೇ ದಿನ ಮತ್ತೆ ತುಂಬ ದೂರ ಹೋಗಿ ಒಂದು ಕಡೆ ನಿಲ್ತು. ಆಗ ರೈಲ್ವೆ ಸ್ಟೇಷನಲ್ಲಿ ಎಲ್ಲ ಜನರು ಈ ಟ್ರೈನ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ರು. ಡೋರ್ ಓಪನ್ ಮಾಡ್ತಾ ಇದ್ದಂಗೆ ಹೊರಗಡೆ ಬಂದ್ಬಿಟ್ಟು ಎಲ್ಲಿದ್ದೀನಿ ಅಂತ ಚೆಕ್ ಮಾಡಿದೆ. ಎಲ್ಲಿದ್ದೀನಿ ಅನ್ನೋದೇ ನನಗೆ ಗೊತ್ತಾಗಲಿಲ್ಲ. ಸರಿ ಇಲ್ಲಾದರೂ ಗುಡ್ಡು ಇರ್ಬೋದು ಅಂತ ಹೇಳಿಬಿಟ್ಟು ಅಲ್ಲಿ ಇಲ್ಲಿ ಹುಡುಕಿ ನೋಡಿದೆ, ಇಲ್ಲೂ ಅವನು ಸಿಗಲಿಲ್ಲ. ನನಗೆ ನ್ಯಾಪ್ ಕಾಯ್ದಿದ್ದ ಹೆಸರು ಅಂದರೆ ಗನಸ್ಥಳೆ, ಅಂದರೆ ನನ್ನ ಊರ ಹೆಸರು. ಎಲ್ಲರ ಹತ್ರನೂ ಹೋಗಿ ಗನಸ್ಥಳಗೆ ಹೇಗೆ ಹೋಗೋದು ಅಂತೇಳಿ ಕೇಳಿದೆ. ಆಗ ನನಗೆ ಒಂದು ವಿಷಯ ಮಾತ್ರ ಅರ್ಥ ಆಯಿತು, ನಾನು ಮಾತಾಡೋದು ಹಿಂದಿ ಅವ್ರಿಗೆ ಯಾರಿಗೂ ಅರ್ಥ ಆಗಿಲ್ಲ ಅಂತ. ಯಾಕಂದರೆ ನಾನು ಇಳಿದಿದ್ದು ಕೋಲ್ಕತ್ತಾದಲ್ಲಿ. ಆಗ ನನಗೆ ಗೊತ್ತಿರಲಿಲ್ಲ ಕೋಲ್ಕತ್ತಾದಲ್ಲಿ ಬೆಂಗಾಳಿನೇ ಮಾತಾಡ್ತಾರೆ ಅಂಥೇಳಿ. ಗಣಸ್ಥಳಕ್ಕೆ ಹೋಗಬೇಕು ಅಂತ ಟಿಕೆಟ್ ಕೌಂಟ್ರಲ್ಲಿ ಹೋಗಿ ಕೇಳಿದೆ. ಆ ಥರ ಊರೇ ಇಲ್ಲ ಅಂತೇಳಿ ನನ್ನ ಹೊಡೆದು ಓಡಿಸ್ಬಿಟ್ರು. ಎಲ್ಲಿ ನೋಡಿದ್ರು ಜನ. ಏನು ತಿಂದೆ ಇದ್ನಲ್ಲ, ತುಂಬ ಹೊಟ್ಟೆ ಹಸಿವಾಗಿತ್ತು. ನೀರು ಕುಡಿದ್ಬಿಟ್ಟು ಹಾಗೆ ನಡೀತಾ ಇದ್ದೆ. ಒಂದು ಸಭೆ ಸಿಕ್ತು. ಆ ಸಭೆಯಲ್ಲಿ ನಂತರ ಹಲವಾರು ಮಕ್ಕಳು ಅಲ್ಲಿ ಮಲ್ಕೊಂಡಿದ್ರು. ಅಲ್ಲಿ ಒಬ್ಬ ಹುಡುಗ ನನ್ನ ನೋಡ್ಬಿಟ್ಟು ನನಗೆ ಮಲ್ಕೊಳ್ಳೋಕ್ಕೆ ಜಾಗ ಕೊಟ್ಟ. ನಾನು ಅವ್ರ ಜೊತೆ ಸೇರಿ ಮಲ್ಕೊಂಡ್ಬಿಟ್ಟೆ. ಮಧ್ಯರಾತ್ರಿ ಎಲ್ಲರೂ ಕಿಚ್ಚ ಸೌಂಡ್ ಕೇಳಿಸ್ತು. ಏನು ಅಂತ ಎದ್ದು ನೋಡಿದ್ರೆ ಅಲ್ಲಿ ಕೆಲವು ರೌಡಿಗಳು ಎಲ್ಲ ಮಕ್ಕಳನ್ನು ಗುಂಪು ಗುಂಪಾಗಿ ಎತ್ತಾಕೊಂಡು ಹೋಗ್ತಾ ಇದ್ರು. ನನಗೇನು ಅರ್ಥ ಆಗಲಿಲ್ಲ, ಇಲ್ಲಿದ್ರೆ ನನ್ನನ್ನು ಹಿಡ್ಕೊಂಡು ಹೋಗ್ಬಿಡ್ತಾರೆ ಅನ್ನೋ ಕಾರಣಕ್ಕೆ ಅಲ್ಲಿಂದ ಓಡೋಕೆ ಸ್ಟಾರ್ಟ್ ಮಾಡಿದೆ. ನನ್ನ ಒಬ್ಬ ಹಿಂಬಾಲಿಸ್ಕೊಂಡೇ ಬಂದ. ಅಲ್ಲೊಬ್ಬ ಪೊಲೀಸ್ ನಿಂತಿದ್ರು. ಇದು ಸಾಧಾರಣವಾಗಿ ನಡೆಯೋ ವಿಷಯ ಅಂತ ಹೇಳ್ಬಿಟ್ಟು ಅವರು ಸುಮ್ಮನೆ ನಿಂತಿದ್ರು. ಎಲ್ಲೂ ನಿಲ್ಲದೆ ಓಡದೆ 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 ಒಂದು ದೇವಸ್ಥಾನದೊಳಗಡೆ ಓಡಿ ಹೋಗ್ಸ್ಕೊಂಡು
ಮಾಡ್ಕೊಂಡೆ. ಹೇಗೋ ನಾನು ಅವನ ಹತ್ರದಿಂದ ತಪ್ಪಿಸ್ಕೊಂಡು ದೇವಸ್ಥಾನದೊಳಗಡೆ ಹೋಗ್ಬಿಟ್ಟೆ. ಅಲ್ಲಿ ಎಲ್ಲ ಪೂಜೆ ಮಾಡಿಬಿಟ್ಟು ಮಲಗಿದ್ರು. ಆ ಪೂಜೆಗಿಟ್ಟಂತ ಹಣ್ಣನ್ನೆಲ್ಲ ನಾನು ಹೊಟ್ಟೆ ಸಿಗೋಸ್ಕರ ತಿಂದೆ. ಬೆಳಿಗ್ಗೆ ಎದ್ದು ನೋಡಿದ್ರೆ ನಾನು ಮನೆ ಬಿಟ್ಟು ತುಂಬ ದೂರ ಬಂದಿದ್ದೀನಿ ಅನ್ನೋದು ನನಗೆ ಕ್ಲಿಯರ್ ಆಗಿ ಗೊತ್ತಾಯ್ತು. ಟ್ರೈನ್ ಟ್ರ್ಯಾಕ್ ಮೇಲೆ ಹಾಗೇ ನಡ್ಕೊಂಡು ಹೋಗ್ತಾ ಇದ್ದೆ. ಅಲ್ಲೊಂದು ಅಕ್ಕ ನನ್ನ ನೋಡಿ ನಾನು ಎಲ್ಲಿಂದ ಬಂದೆ ಏನು ಅಂತೆಲ್ಲ ವಿಚಾರಿಸಿ ನನ್ನ ಜೊತೆ ತುಂಬ ಪ್ರೀತಿಯಿಂದ ಮಾತಾಡಿ ಅವ್ರ ಮನೆಗೆ ಕರ್ಕೊಂಡೋಗಿ ಊಟನೂ ಕೊಟ್ರು. ತುಂಬಾನೇ ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ದೆ. ಮಲಗುವಾಗ ಹೇಳಿದ್ರು, ನನಗೆ ಒಬ್ರು ಪರಿಚಯದವ್ರು ಇದ್ದಾರೆ, ಅವ್ರು ನಿಮ್ಗೆ ಹೆಲ್ಪ್ ಮಾಡ್ಬೋದು, ಅವ್ರು ದೇವ್ರಂತ ಮನುಷ್ಯ, ನಾಳೆ ಬರ್ತಾರೆ ಅಂತ ಹೇಳಿದ್ರು. ಅದೇ ರೀತಿ ಮಾರನೇ ದಿನ ಅವರು ಬಂದರು, ನನ್ನ ತುಂಬ ಪ್ರೀತಿಯಿಂದ ಮಾತಾಡ್ಸಿದ್ರು. ನಂತರ ನನ್ನ ದೇಹವನ್ನೆಲ್ಲ ಚೆಕ್ ಮಾಡಿದ್ರು. ಆಗಲೇ ಗೊತ್ತಾಯ್ತು ಈ ಅಕ್ಕ ನನ್ನ ಮಾರ್ತಾ ಇದ್ದಾಳೆ ಅಂತೇಳಿ. ಅವಳು ತೋರಿಸಿದಂಥ ಪ್ರೀತಿಯೆಲ್ಲ ಸುಳ್ಳಂತಾನು ಗೊತ್ತಾಯ್ತು. ಇನ್ನು ಇಲ್ಲಿದ್ದರೆ ನನ್ನ ಗತಿ ಅಷ್ಟೇ ಅಂತೇಳ್ಬಿಟ್ಟು ಮತ್ತೆ ಅಲ್ಲಿಂದ ನಾನು ಓಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಓಡದೆ ಓಡದೆ ಅವಳ ಕಣ್ಣಿಗೆ ಕಾಣದೇ ಇರೋ ದೂರವರೆಗೂ ಓಡದೆ ಓಡದೆ ಹಾಗೆ 2 ತಿಂಗಳಾಯ್ತು. ಕೆಲವ್ರ ಜೊತೆ ನಾನು ಸೇರಿಕೊಂಡು ಕಸ ಹುಡ್ಕೋ ಕೆಲಸ ಮಾಡ್ತಾ ಇದ್ದೆ. ಅಲ್ಲಿ ನನಗೊಂದು ಸ್ಪೂನ್ ಸಿಕ್ಕಿತ್ತು. ದಿನ ಆ ಸ್ಪೂನನ್ನು ಇಟ್ಕೊಂಡು ಒಂದು ರೆಸ್ಟೋರೆಂಟ್ ಮುಂದೆ ಕೂತ್ಕೊಂಡು ಒಳಗಡೆ ಅವರು ಯಾವ ರೀತಿ ತಿಂತಾರೆ ಅಂತ ನೋಡಿಕೊಂಡು ಅದೇ ರೀತಿ ನಾನು ಖಾಲಿ ಸ್ಪೂನ್ನ ಎತ್ಕೊಂಡು ತಿಂತಾ ಇದ್ದೆ. ಹೀಗೆ ಒಂದಿನ ತಿಂತಾ ಇರುವಾಗ ಒಬ್ರು ನನ್ನನ್ನು ನೋಡ್ಬಿಟ್ಟು ನನ್ನ ಹತ್ರ ಬಂದು ನನ್ನ ಬಗ್ಗೆ ವಿಚಾರಿಸಿ ರೈಲ್ವೆ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡೋಗಿ ಈ ಹುಡುಗ ಗಣಸ್ಥಳೆ ಅನ್ನೋ ಊರಿಂದ ಕಾಣೆಯಾಗಿದ್ದಾನೆ, ಅವ್ರ ಪೇರೆಂಟ್ಸ್ ಜೊತೆ ಇವನನ್ನು ಸೇರಿಸ್ಬಿಡಿ ಅಂತ ಹೇಳಿ ಹೇಳಿದ್ರು. ಆ ಹೆಸರು ಅವ್ರಿಗೆ ಅರ್ಥ ಆಗದೆ ಮತ್ತೆ ಗೊತ್ತಿಲ್ಲದೆ ಇರೋದ್ರಿಂದ ನನ್ನ ಫೋಟೋ ಹಿಡಿದು ನ್ಯೂಸ್ ಪೇಪರಲ್ಲೆಲ್ಲ ಹಾಕಿದ್ರು. ಜೊತೆಗೆ ನನ್ನ ಶಿಶುಪಾಲನೆ ಕೇಂದ್ರಕ್ಕೆ ಸೇರಿಸಿದ್ರು. ಅಲ್ಲಿ ನನ್ನ ಥರ ತುಂಬ ಮಕ್ಕಳಿದ್ರು. ಒಂದಿನ ಒಂದು ಮೇಡಮ್ ಬಂದಿದ್ರು, ನಾವು ಎಲ್ಲ ನ್ಯೂಸ್ ಪೇಪರಲ್ಲೂ ಆ್ಯಡ್ ಕೊಟ್ಟಿದ್ವಿ, ಇಲ್ಲಿಂದನೂ ಯಾವುದೇ ರೀತಿಯ ರೆಸ್ಪಾನ್ಸ್ ಬಂದಿಲ್ಲ ಅಂದ್ರು. ತುಂಬಾನೇ ಬೇಸರವಾಯಿತು. ನಂತರ ನಿಮಗೆ ಆಸ್ಟ್ರೇಲಿಯಾ ಗೊತ್ತಾ ಅಂತ ಕೇಳಿದ್ರು. ಜಾನ್ ಮತ್ತೆ ಸೂ ಅನ್ನೋರು ನಿನ್ನನ್ನು ಅಡಾಪ್ಟ್ ಮಾಡ್ಕೊಳ್ತಾರೆ ಅಂತ ಹೇಳಿದ್ರು. ಅವರೇ ನಿಮಗೆ ಮುಂದೆ ಅಪ್ಪ ಅಮ್ಮ ಅಂತ ಹೇಳಿದ್ರು. ಅವ್ರ ಮನೆ, ಅವ್ರ ಊರು ಇದೆಲ್ಲ ಫೋಟೋದಲ್ಲಿ ತೋರಿಸಿದ್ರು. ಆದರೆ ಆ ಟೈಮಲ್ಲಿ ನನಗೆ ನ್ಯಾಪ್ಕ ಬಂದಿದ್ದಲ್ಲ, ನನ್ನ ತಾಯಿ ಮುಖ ಮಾತ್ರ. ಮತ್ತೆ ಹೋಗುವಾಗ ಕೊನೆಯದಾಗಿ ನನ್ನಮ್ಮ ನನ್ನನ್ನು ಹುಡ್ಕೊಂಡು ಬಂದಿಲ್ವಾ ಅಂತ ಕೇಳಿದೆ. ಎಲ್ಲ ಕಡೆ ನೋಡಿದ್ವಿ, ಯಾವುದೇ ರೀತಿಯ ರೆಸ್ಪಾನ್ಸು ಯಾರಿಂದನೂ ಬಂದಿಲ್ಲ ಅಂತ ಹೇಳಿದ್ರು. ನಂತರ ಇನ್ನು ಕೆಲವು ಮಕ್ಕಳನ್ನ ಕರ್ಕೊಂಡೋಗಿ ಇಂಗ್ಲೀಷ್ ಟ್ರೈನಿಂಗ್ ಕೊಟ್ಟರು. ಫ್ಲೈಟಲ್ಲಿ ಕರ್ಕೊಂಡೋದ್ರು. ಆ ಫ್ಲೈಟಲ್ಲಿ ಹೋಗುವಾಗ ನನಗೆ ಫ್ಲೈಟ್ ಸೌಂಡೇ ಕೇಳಿಸಿಲ್ಲ, ಬರೀ ಟ್ರೈನ್ ಸೌಂಡೇ ಕೇಳಿಸ್ತಿತ್ತು. ಕಿಟಕಿಯಿಂದ ಕೆಳಗೆ ನೋಡುವಾಗ ನಮ್ಮ ಮನೆ ಕಾಣುತ್ತಾ ಅಥವಾ ನಮ್ಮ ಅಣ್ಣ ನಮ್ಮ ಅಮ್ಮ ಏನಾದರೂ ಕಾಣ್ತಾರಾ ಅಂತ ಹೇಳಿ ಕಾತುರದಿಂದ ನೋಡ್ತಾ ಇದ್ದೆ. ಆಸ್ಟ್ರೇಲಿಯಾದಲ್ಲಿ ಇಳಿದಿದ್ದ ತಕ್ಷಣ ಒಂದು ಅಕ್ಕ ಬಂದು ನನ್ನ ಕರ್ಕೊಂಡೋಗಿ ನನ್ನ ಹೊಸ ಅಪ್ಪ ಅಮ್ಮನ ನೋಡ್ತಿದ್ರು. ಹೌದು, ಇನ್ಮೇಲೆ ಇವರೇ ನನ್ನ ಅಪ್ಪ ಅಮ್ಮ. ಅವ್ರನ್ನ ನೋಡ್ತಾ ಇದ್ದಾಗಲೇ ಗೊತ್ತಾಗ್ತಾ ಇದೆ ನನಗೋಸ್ಕರ ಅವ್ರು ಎಷ್ಟು ವೆಯ್ಟ್ ಮಾಡ್ತಾ ಇದ್ರು ಅಂತ. ಅವ್ರ ಮನೆಗೆ ಕರ್ಕೊಂಡೋದ್ರು. ನನ್ನ ಸಂತೋಷನೇ ಅವ್ರ ಸಂತೋಷ ಅನ್ನೋ ರೀತಿಯಲ್ಲಿ ಅವ್ರ ಪ್ರೀತಿ ಕಾಣ್ತು. ಮತ್ತೆ ನನ್ನ ಮಾರಕ್ಕೋಸ್ಕರ ನೋಡದಂತ ಮೋಸದ ಪ್ರೀತಿ ಇವ್ರ ಕಣ್ಣಲ್ಲಿ ಕಂಡಿಲ್ಲ, ಇವರಲ್ಲಿ ನಿಜವಾದ ಪ್ರೀತಿ ನೋಡಿದೆ. ನನ್ನ ತಾಯಿ ತರ ಫೀಲ್ ಮಾಡಿದೆ, ನಾನೇ ಅವರಿಗೆ ಎಲ್ಲ ಅನ್ನೋ ರೀತಿ ಅವ್ರು ಹೇಳಿದ್ರು. ಹಾಗೆ ದಿನಗಳು ಹೋಯ್ತು, ನಾನು ತುಂಬಾನೇ ಸಂತೋಷವಾಗಿದ್ದೆ. ಇಷ್ಟು ಪ್ರೀತಿ ತೋರಿಸೋ ಅಪ್ಪ ಅಮ್ಮ ಸಿಕ್ಕಿದ್ರಲ್ಲ ಅಂತ ಹೇಳಿ 1 ವರ್ಷದ ನಂತರ ಇನ್ನೊಂದು ಹುಡುಗನ ದತ್ತು ತಗೊಂಡ್ರು. ಅವನ ಹೆಸರು ಮ್ಯಾಂತೋಷ್. ಆದ್ರೆ ಅವನು ನಾರ್ಮಲ್ ಹುಡುಗನಾಗಿರ್ಲಿಲ್ಲ, ಅವನಿಗೆ ಏನೋ ಮೆಂಟಲಿ ಪ್ರಾಬ್ಲಮ್ ಆಗಿತ್ತು. ಬಂದಾಗಿಂದ ತುಂಬಾನೇ ಕಿರ್ಚ್ತಾ ಇದ್ದ, ತನ್ನನ್ನು ತಾನೇ ಹೊಡ್ಕೊಳ್ತಾ ಇದ್ದ. ಆದ್ರೆ ಅವನನ್ನು ನೋಡಿ ಬೇಡ ಅಂತ ಬಿಡ್ಲಿಲ್ಲ, ಅವನನ್ನ ಸಮಾಧಾನ ಮಾಡಿ ಪ್ರೀತಿ ತೋರಿಸಿದ್ರು. ಅವನ ಕಷ್ಟನ ಇವ್ರ ಕಷ್ಟ ಅಂತ ತಿಳ್ಕೊಂಡು ಅವನ ಜೊತೆ ಸೇರಿ ಇವರು ಹೇಳ್ತಾ ಇದ್ರು. ನನಗೆ ಆ ಚಿಕ್ಕ ವಯಸ್ಸಲ್ಲಿ ಅನಿಸಿದ್ದಲ್ಲ ಒಂದೇ, ಯಾರೋ ಒಬ್ಬ ಹುಡುಗನ ಅಡಾಪ್ಟ್ ಮಾಡಿ ಅವನ ಮನಸ್ಥಿತಿ ಸರಿ ಇಲ್ಲ ಅಂದ್ರು ಅವನ ಕಷ್ಟನ ಇವ್ರ ಕಷ್ಟ ಅಂತ ಹೇಳಿ ಅವನ ಜೊತೆ ಸೇರಿಕೊಂಡು ಅಳೋದನ್ನ ನೋಡಿ ಇಂಥ ಒಳ್ಳೆಯವರನ್ನ ನಾನು ಕಳ್ಕೋಬಾರ್ದು ಮತ್ತೆ ಅಳಿಸ್ಬಾರ್ದು ಅನ್ನೋದನ್ನ ಡಿಸೈಡ್ ಮಾಡಿದೆ. ಹಾಗೆ 20 ವರ್ಷ ಕಳೆದೋಯ್ತು. ಇದೇ ನಾನು ತರೋ. ನನಗೆ ಚಿಕ್ಕ ವಯಸ್ಸಲ್ಲಿ ನಡೆದಂತ ಎಲ್ಲ ವಿಷಯಗಳು ಮರ್ತೋಯ್ತು, ಸ್ವಲ್ಪನೂ ಜ್ಞಾಪಕ ಇಲ್ಲ. ಈಗ ಕಾಲೇಜಲ್ಲಿ ಹೋಟೆಲ್ ಮ್ಯಾನೇಜ್ಮೆಂಟ್ ಓದೋದಕ್ಕೆ ಇಷ್ಟಪಟ್ಟೆ, ಅದಕ್ಕೆ ನನ್ನ ಪೇರೆಂಟ್ಸು ಓಕೆ ಅಂದರು. ನನ್ನ ನೋಡಿ ತುಂಬ ಹೆಮ್ಮೆ ಪಡ್ತಿದ್ರು, ಯಾಕಂದರೆ ನಾನು ಅವ್ರ ಲೈಫಲ್ಲಿ ಬಂದಮೇಲೆ ಅವ್ರ ಲೈಫ್ ಎಷ್ಟು ಚೇಂಜ್ ಆಗಿದೆ, ಸುಂದರವಾಗಿದೆ ಅನ್ನೋದನ್ನು ತುಂಬ ಸತಿ ಹೇಳಿದರು. 20 ವರ್ಷಗಳ ನಂತರ ಈಗಲೇ ನಾನು ಓದೋಕ್ಕೋಸ್ಕರ ಸ್ವಲ್ಪ ದೂರ ಹೋಗಬೇಕಾಯಿತು. ಇವತ್ತು ಮ್ಯಾಂತೋಷ್ ಬಂದಿಲ್ಲ. ಅವನನ್ನು ಪ್ರತಿದಿನ ಇವರು ನೆನೆಸ್ಕೊಂಡು ಅಳೋದು ನನಗೆ ಸ್ವಲ್ಪನೂ ಇಷ್ಟ ಆಗಿರಲಿಲ್ಲ. ಈಗ ನಾನು ಅವ್ರನ್ನ ಬಿಟ್ಟು ಹೋಗ್ತಾ ಇದ್ದೀನಿ, ಅವನು ಹೇಗೆಲ್ಲ ತೊಂದರೆ ಕೊಡ್ತಾನೋ ಏನೋ ಅನ್ನೋದೇ ನನ್ನ ಮೈಂಡಲ್ಲಿತ್ತು. ನಾನು ಹೋಗೋಕ್ಕೆ ಮುಂಚೆ ಅವನ ಹತ್ರ ಹೋಗಿ ನಾನು ಊರಿಗೆ ಹೋಗ್ತಾ ಇದ್ದೀನಿ, ದಯವಿಟ್ಟು ಅವರನ್ನು ತೊಂದರೆ ಮಾಡಬೇಡ ಅಂತ ಹೇಳಿದೆ. ಅದಕ್ಕೆ ಅವನು ಅವ್ರಿಗೆ ಏನು ಪ್ರಾಬ್ಲಮ್ ಕೊಡಬಾರ್ದು ಅನ್ನೋ ಕಾರಣಕ್ಕೋಸ್ಕರನೇ ನಾನು ಸಪ್ರೇಟ್ ಆಗಿದ್ದೀನಿ ಅನ್ನೋದನ್ನು ಹೇಳ್ದ. ಸರಿ ಅಂತೇಳಿ ನಾನು ಅಲ್ಲಿಂದ ಹೊರಟೆ. ಮೆಲ್ಬೋರ್ನಲ್ಲಿ ಕೋರ್ಸ್ ಜಾಯಿನ್ ಮಾಡಿದೆ, ಅಲ್ಲೇ ಇವಳನ್ನು ಮೀಟ್ ಮಾಡಿದೆ, ಇವಳೇ ಲೂಸಿ. ಇವಳಿಗೆ ನಾನಂದರೆ ತುಂಬ ಇಷ್ಟ.
ನನಗೂ ಸಹ. ನಾವಿಬ್ರು ಒಂದು ಪಾರ್ಟಿ ಹೋಗಿದ್ವಿ, ಒಂದು ಗೆಟ್ ಟುಗೆದರ್ ತರ. ಸ್ವೀಟ್ ತಗೊಳಕ್ಕೆ ಅಂತ ಹೇಳಿ ಹೋದೆ. ಆಗ್ಲೇ ನನ್ನ ಲೈಫ್ ಅಲ್ಲಿ ಒಂದು ದೊಡ್ಡ ಟರ್ನಿಂಗ್ ಪಾಯಿಂಟ್ ಮಾಡಿ. ಆ ಮನೇಲಿ ಜಿಲೇಬಿನ್ ನೋಡಿದೆ. ಆ ಜಿಲೇಬಿನ್ ನೋಡಿದ ತಕ್ಷಣ ನನ್ನ ಅಣ್ಣನ ಮುಖ, ಅಮ್ಮನ ಮುಖ, ರೈಲ್ವೆ ಸ್ಟೇಷನ್ ಎಲ್ಲವೂ ನೆಪ ಬಂತು. ಇದೆಲ್ಲ ಇಷ್ಟು ವರ್ಷ ಹೇಗೆ ನಾನು ಮರ್ತಿದ್ದೆ ಅಂತ ಅನಿಸ್ತಿತ್ತು. 5 ನಿಮಿಷದಲ್ಲಿ ಎಲ್ಲಾ ವಿಷಯಗಳು ನೆಪಕ ಬಂದ್ಬಿಡ್ತು. ನನ್ನ ಫ್ರೆಂಡ್ಸ್ ಎಲ್ಲ ಏನಾಯ್ತು ಅಂತ ಹೇಳಿ ಕೇಳಿದ್ರು. ನನ್ನ ವಿಷಯ ಪೂರ್ತಿ ಹೇಳಿದೆ. ನನಗೆ ಜ್ಞಾಪಕ ಇರುವಂತ ಘನಸ್ಥಳೀಯರನ್ನ ಊರ ಹೆಸರು ಸೇರಿ ಫ್ರೆಂಡ್ಸ್ ಎಲ್ಲ ಅದನ್ನ ಗೂಗಲ್ ಮ್ಯಾಪ್ ಅಲ್ಲಿ ಈಸಿಯಾಗಿ ಕಂಡಿಡಿದ್ಬಿಡ್ಬೋದು ಅಂತ ಹೇಳಿದ್ರು. ಆದ್ರೆ ಗೂಗಲ್ ಅಲ್ಲಿ ಘನಸ್ಥಳೆ ಅನ್ನೋ ಊರೇ ಇರಲಿಲ್ಲ. ಬೇರೆ ಏನೆಲ್ಲ ಜ್ಞಾಪಕ ಇದೆ ಅಂತ ಕೇಳಿದ್ರು. ನನಗೆ ಜ್ಞಾಪಕ ಇದ್ದಿದ್ದೆಲ್ಲ ನನ್ನ ನಾನು ನೋಡಿದಂತ ರೈಲ್ವೆ ಸ್ಟೇಷನ್, ಅಲ್ಲಿದ್ದಂತ ದೊಡ್ಡ ವಾಟರ್ ಟ್ಯಾಂಕ್ ಮಾತ್ರ. ಆದ್ರೆ ಒಂದು ವಾಟರ್ ಟ್ಯಾಂಕ್ ಮಾತ್ರ ಇಟ್ಕೊಂಡು ಹೇಗೆ ಕಂಡಿಡಿಯೋದಕ್ಕಾಗುತ್ತೆ ಅಂತ ಕೇಳಿದ್ರು. ಇದುವರೆಗೂ ಸಂತೋಷವಾಗಿದ್ದಂತ ಲೈಫ್ ಹಾಗೆ ಸ್ವಲ್ಪ ಸ್ವಲ್ಪ ಚೇಂಜ್ ಆಗ್ತಾ ಬಂತು. ನಮ್ಮ ಅಣ್ಣ, ತಂಗಿ, ನನ್ನ ಫ್ಯಾಮಿಲಿ ಎಲ್ಲ ಜ್ಞಾಪಕನು ತುಂಬಾನೇ ಕಾಡ್ತಾ ಇತ್ತು. ನನ್ನಿಂದ ಆಗ್ಲಿಲ್ಲ, ಬಹಳನೇ ಡಿಪ್ರೆಷನ್ ಒಳಗಾಗ್ಬಿಟ್ಟೆ. ನನ್ನ ಅಣ್ಣ ನನ್ನ ಹುಡುಕಿ ಹುಡುಕಿ ಎಷ್ಟು ಕಷ್ಟಪಟ್ಟನು. ನಮ್ಮಮ್ಮ ನಾನು ಇನ್ನೂ ಬರ್ತೀನಿ ಅಂತ ಹೇಳಿ ವೆಯ್ಟ್ ಮಾಡ್ತಾ ಇನ್ನೂ ಎಷ್ಟು ಕಷ್ಟಪಡ್ತಾ ಇದ್ದಾರೋ ಅಂತ ನನ್ನ ಮನಸ್ಸು ತುಂಬಾನೇ ಸಂಕಟಕ್ಕೊಳಗಾಯ್ತು. ಸರಿಯಾಗಿ ಓದಕ್ಕಾಗ್ಲಿಲ್ಲ, ಯಾವ ವಿಷಯದಲ್ಲೂ ಇಂಟ್ರೆಸ್ಟ್ ತೋರ್ಸಕ್ಕಾಗ್ಲಿಲ್ಲ, ಎಲ್ಲಾ ವಿಷಯಕ್ಕೂ ಕೋಪ ಬರ್ತಿತ್ತು. ಇದೆಲ್ಲ ಹೇಗೆ ನಮ್ಮಮ್ಮ ಸೂ ಹತ್ರ ಹೋಗ್ಬಿಟ್ಟು ಹೇಳೋದು. ನನ್ನ ಹಳೆ ಅಮ್ಮ ನೆಪಕಕ್ಕೆ ಬಂದ್ರು, ಅವ್ರನ್ನ ಹೋಗಿ ನೋಡ್ಬೇಕು ಅಂತ ಆಸೆ ಪಡ್ತಿದ್ದೀನಿ ಅಂತ ಹೇಗೆ ಇವ್ರತ್ತ ಹೇಳೋದು. ನನ್ನ ಸಾಕಿ ಇಷ್ಟು ದೊಡ್ಡವನಾಗಿ ಮಾಡಿದ್ದಾರೆ, ಅವ್ರ ಮನಸ್ಸನ್ನು ಹೇಗೆ ಕಷ್ಟಪಡ್ಸಕ್ಕಾಗುತ್ತೆ ಅಂತ ಅನಿಸ್ತಿತ್ತು. ಒಬ್ಬ ಡಿಪ್ರೆಷನ್ ಅಲ್ಲಿ ಇರುವಾಗ ಏನೇ ಮಾಡಕ್ ಹೋದ್ರು ತಪ್ಪಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗೆ ಇಲ್ಲಿ ನಡೆದಿತ್ತು. ಒಂದಿನ ಲೂಸಿನ ಮನೆ ಕರ್ಕೊಂಡು ಹೋಗಿದ್ದೆ. ಅವಳು ನನ್ನ ಹಳೆ ಅಮ್ಮನ ವಿಷಯ ತೆಗೆದ್ಬಿಟ್ಲು. ನಾನು ಅದನ್ನ ಅವಾಯ್ಡ್ ಮಾಡೋಕೆ ಸ್ವಲ್ಪ ಮ್ಯಾನೇಜ್ ಮಾಡಿದೆ. ಅಮ್ಮ ಸೂ ನೋಡ್ಬಿಟ್ಟು ಏನಾಯ್ತು ಅಂತ ಕೇಳಿದ್ರು. ಇದ್ರ ಮಧ್ಯೆ ಮ್ಯಾಂತೋಶು ಸೇರಿ ಕೇಳ್ತಾ ಇದ್ದ. ಅದೇ ಕೋಪದಲ್ಲಿ ನಾನು ಅವನನ್ನ ಚೆನ್ನಾಗಿ ಬೈದ್ಬಿಟ್ಟೆ. ಇವ್ರಿಗೆಲ್ಲ ಇಷ್ಟು ಕಷ್ಟ ಕೊಟ್ಕೊಂಡು ನೀನ್ ಯಾಕೆ ಇನ್ನೂ ಜೀವಂತವಾಗಿದ್ದೀಯಾ ಅಂತೇಳಿ ಅವನನ್ನ ಮಾನಸಿಕವಾಗಿ ತುಂಬಾನೇ ನೊಂದಿಸ್ಬಿಟ್ಟೆ. ಆಲ್ರೆಡಿ ಮಾಂತೇಶಿಂದ ತುಂಬಾ ಕಷ್ಟ ಪಡ್ತಾ ಇದ್ದಂತ ನಮ್ಮ ತಂದೆ ತಾಯಿ ಈಗ ನನ್ನಿಂದನೂ ಕಷ್ಟ ಪಡೋ ತರ ಆಯ್ತು. ಇದೆಲ್ಲ ಯಾಕೆ ಮಾಡಿದೆ ಅಂತ ನನ್ಗೆ ಗೊತ್ತಿಲ್ಲ. ಮೈಂಡ್ ಅಲ್ಲಿ ಏನೋ ಒಂಥರ ಚೇಂಜಸ್ ಆಗ್ತಾ ಇತ್ತು. ಇನ್ಮೇಲೆ ಇಲ್ಲಿದ್ದು ಇವರನ್ನ ಇನ್ನೂ ಕಷ್ಟಪಡಿಸೋದು ಬೇಡ ಅಂತ ಹೇಳಿ ಡಿಸೈಡ್ ಮಾಡಿದೆ. ಲೂಸಿನೂ ಸಹ ನನಗೋಸ್ಕರ ಕಷ್ಟ ಪಡಬೇಡ ಅಂತ ಬ್ರೇಕಪ್ ಮಾಡಿಕೊಂಡು ಅಲ್ಲಿಂದ ಹೊರಟೆ. ನನ್ಗೆ ಗೊತ್ತಿರೋ ಡೀಟೇಲ್ನೆಲ್ಲ ಇಟ್ಕೊಂಡು ಗೂಗಲ್ ಮ್ಯಾಪ್ ಅಲ್ಲಿ ಹುಡುಕೋಕೆ ಸ್ಟಾರ್ಟ್ ಮಾಡಿದೆ. ಎಷ್ಟು ಹುಡುಕಿದ್ರು ರೈಲ್ವೆ ಸ್ಟೇಷನ್ ಆಲ್ಮೋಸ್ಟ್ ಎಲ್ಲ ಸಿಮಿಲರ್ ಆಗಿ ಇತ್ತು. ಎಲ್ಲಿ ನೋಡಿದ್ರು ನನ್ನ ಅಣ್ಣ ಬಂದಂಗೆ ಅನ್ಸೋದು. ನಾನು ಯಾರ ಹತ್ರನು ಮಾತಾಡದೆ ನನ್ನ ಅಣ್ಣ ಅಮ್ಮ ಇವ್ರನ್ನೆಲ್ಲ ಯೋಚನೆ ಮಾಡಿ ಮಾಡಿ ತಿನ್ನಂಗಾಗುತ್ತೆ. ಸ್ವಲ್ಪ ದಿನಗಳ ನಂತರ ಲೂಸಿನ ಮೀಟ್ ಮಾಡಿ ನನ್ನ ಜೊತೆ ಇರಕ್ಕೆ ಹೇಳಿದೆ. ಅವಳನ್ನ ತುಂಬಾ ಮಿಸ್ ಮಾಡಿದೆ ಅಂತಾನು ಹೇಳಿದೆ. ನನ್ನ ನೋವೆಲ್ಲ ಅವಳ ಹತ್ರ ಹೇಳಿ ಶೇರ್ ಮಾಡಿಕೊಂಡೆ. ಮತ್ತೆ ನನ್ನ ಜ್ಞಾಪಕದಲ್ಲಿ ಬರುವಂತ ವಿಷಯ, ಕನಸು ಇವೆಲ್ಲ ಅವಳ ಹತ್ರ ಶೇರ್ ಮಾಡಿದೆ. ಒಂದಿನ ನಾನು ಕಲ್ಲಂಗಡಿ ಮಾರಕ್ ಹೋಗುವಾಗ ನನಗೊಂದು ಆಕ್ಸಿಡೆಂಟ್ ಆಯ್ತು. ನನ್ನ ತಲೆಗೆ ತುಂಬಾನೇ ಪೆಟ್ಟಾಯ್ತು, ರಕ್ತನೂ ಬಂದಿತ್ತು. ಮನೆಗೆ ಹೋದಾಗ ನನ್ನ ತಾಯಿ ತುಂಬಾ ಬೈದಿದ್ರು. ಲೂಸಿ ಹೇಳುದು, ನಿಮ್ಮ ಅಮ್ಮನ ಹೋಗಿ ನೋಡ್ದಾ ನೀನು ಅಂತ. ಯಾಕೆ ಅಂತ ಕೇಳಿದ್ರೆ ಅವ್ರಿಗೆ ಹುಷಾರಿಲ್ಲ ಅಂದ್ಲು. ಅಲ್ಲೋದ್ರೆ ನಿಜ ಹೇಳ್ಬೇಕು, ಅದೇಗೆ ನನ್ಗೆ ಹಳೆ ಅಮ್ಮನ ನೋಡ್ಬೇಕು ಅಂತ ಆಸೆ ಇದೆ ಅಂತ ಹೇಳಿ ಅವ್ರ ಹತ್ರ ಹೇಳೋದು. ಆಲ್ರೆಡಿ ಒಂದು ಅಮ್ಮನ್ನ ಇಷ್ಟು ವರ್ಷಗಳ ಕಾಲ ಕಷ್ಟ ಕೊಟ್ಟಿದ್ದೀನಿ, ಈಗ ಇಷ್ಟು ಚೆನ್ನಾಗಿ ಬೆಳೆದಂತ ಇವ್ರ ಇಷ್ಟ ಕೊಡ್ಬೇಕು ಅಂತ ಕೇಳಿದೆ. ಅದಕ್ಕೆ ಅವಳು, ನಿಮ್ಮಮ್ಮ ನೀನ್ ಅನ್ಕೊಳ್ಳೋ ತರ ಇಲ್ಲ, ನೀನ್ ಅವ್ರ ಹತ್ರ ಹೋಗಿ ಓಪನ್ ಆಗಿ ಮಾತಾಡು, ಎಲ್ಲವೂ ಸರಿಯಾಗುತ್ತೆ ಅಂತ ಹೇಳಿದ್ರು. ಸರಿ ಅಂತ ನಾನು ಹೋದೆ. ಮ್ಯಾಂತೋಶ್ ಎಲ್ಲೂ ಕಳೆದೋಗಿದ್ದಾನೆ ಅನ್ನೋ ಕಾರಣಕ್ಕೋಸ್ಕರ ಅವ್ರ ಮನಸ್ಥಿತಿ ಹೀಗಾಗಿದೆ ಅಂತ ಗೊತ್ತಾಯ್ತು. ಹೇಗೋ ಅವನನ್ನ ಹೀಗೆ ಕಂಡಿಡ್ಬಿಟ್ಟಿದ್ದಾರೆ, ಸ್ವಲ್ಪ ಸುಮಾರಾಗಿದ್ದಾರೆ. ನಾನು ಮಾತಾಡಕ್ ಶುರು ಮಾಡಿದೆ. ನಿಮ್ಮಿಂದ ಸ್ವಂತವಾಗಿ ಮಗುನ ಹೆರಕ್ಕಾಗದೇ ಇರೋ ಪರಿಸ್ಥಿತಿ ನೋಡಿ ನನಗೆ ತುಂಬಾನೇ ಬೇಸರ ಆಗ್ತಿದೆ. ಇಲ್ಲಾಂದ್ರೆ ಯಾಕೆ ನಮ್ಮ ತರ ಅಡಾಪ್ಟೆಡ್ ಟೀಚರ್ನ ಇಟ್ಕೊಂಡು ನೀವು ಇಷ್ಟು ತೊಂದರೆಗಳನ್ನ ಅನುಭವಿಸ್ಬೇಕು ಅಂತ ಪ್ರಶ್ನೆ ಕೇಳಿದೆ. ಅದಕ್ಕೆ ಅವರು ಉತ್ತರ ಕೊಟ್ಟಾಗ ನನ್ನ ಹೃದಯ ಒಂದು ಕ್ಷಣ ನಿಂತೋದ ರೀತಿಯಲ್ಲಿ ನೋವಾಯ್ತು. ಅವರಿಬ್ರಿಗೂ ಮಗು ಹೆರೋಕೆ ಎಲ್ಲಾ ಅರ್ಹತೆ ಇದ್ರು. ಜೀವನದಲ್ಲಿ ಬದುಕೋಕೆ ಕಷ್ಟಪಡುವಂತ ಅನಾಥ ಮಕ್ಕಳನ್ನ ತಗೊಂಡು ಅವ್ರಿಗೆ ಒಳ್ಳೆ ಲೈಫ್ ಕೊಡ್ಬೇಕು ಅನ್ನೋದೇ ಅವ್ರ ಏಮ್ ಆಗಿತ್ತು. ಒಂದು ನಿಮಿಷ ನನಗೆ ತಾಳಲಾರದಷ್ಟು ದುಃಖ. ಇವ್ರು ಅನ್ಕೊಂಡಿದ್ರೆ ಎಷ್ಟು ಮಕ್ಕಳು ಬೇಕಾದ್ರೂ ತಾಯಿ ಆಗ್ಬೋದಾಗಿತ್ತು. ಆದ್ರೆ ಯಾರು ಇಲ್ದೇ ಇರೋರಿಗೆ ತಾಯಿ ಆಗ್ಬೇಕು ಅನ್ನೋ ಈ ಒಳ್ಳೆ ಮನಸ್ಸು, ನಂತರ ಕಷ್ಟಪಡುವನ್ನ ತಗೊಂಡ್ಬಂದು ತನ್ನ ಸ್ವಂತ ಮಕ್ಕಳನ್ನಾಗಿ ಬೆಳೆಸುವಂತ ಈ ಮನಸ್ಥಿತಿ, ಅದೇ ರೀತಿ ನನ್ನ ಸ್ವಂತ ಮಗನ ರೀತಿ ಬೆಳೆಸು ಈ ಸ್ಟೇಜ್ಗೆ ತಂದು ನಿಲ್ಸಿದ್ದಾರೆ. ಎಷ್ಟು ಬ್ಯೂಟಿಫುಲ್ ಆದ ಸೋಲ್ ಇವ್ರದ್ದು. ನನ್ನಿಂದ ಏನು ಮಾತಾಡೋಕ್ಕಾಗಲಿಲ್ಲ. ಈಗ ನಾನು ಏನು ಮಾಡೋದು? ನಾನು ಹೆತ್ತ ತಾಯಿನ ಹುಡ್ಕೋಕ್ಕಾಗಿಲ್ಲ ಅಂತೇಳಿ ದುಃಖ ಪಡೋದ? ಇಲ್ಲ, ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ಲದೆ ನನ್ನನ್ನು ಇಷ್ಟು ಚೆನ್ನಾಗಿ ಬೆಳೆಸಿ ಈ ಸ್ಟೇಜ್ಗೆ ತಂದು ನಿಲ್ಸಿದಾರಲ್ಲ, ಇವರಿಗೆ ಕಷ್ಟ ಕೊಡೋದ ಅಂತ ತುಂಬ ಪ್ರಶ್ನೆಗಳು ಬಂತು. ನನ್ನ ತಪ್ಪೆಲ್ಲ ಅರ್ಥ ಆಯಿತು. ನನ್ನ ಡಿಪ್ರೆಷನಿಂದ ಏನೆಲ್ಲ ಮಾಡಿದ್ದೀನಿ ಅನ್ನೋದು ನನಗೆ ಗೊತ್ತಾಯ್ತು. ನೇರವಾಗಿ ಮ್ಯಾಂತೋಶ್ ಹತ್ರ ಹೋಗಿ ಅವನ ಹತ್ರ ಸಾರಿ ಕೇಳಿದೆ. ಅವನು ಮಗು ತರ ಮಲಗಿದ್ದ. ಇದುವರೆಗೂ
ನಾನು ಕಲೆಕ್ಟ್ ಮಾಡಿದಂತ ಎಲ್ಲ ಡೀಟೇಲ್ಗಳನ್ನು ಹರಿದಾಕಿದೆ. ನನ್ನ ಹತ್ರ ಯಾವ ದಾರಿನೂ ಇಲ್ಲ, ಯಾವುದೇ ಒಂದು ಪ್ರೂಫು ಇಲ್ಲ. ಕಂಡಿಡಿಯಕ್ಕೆ ಆಗದೆ ಇರೋ ವಿಷಯನ ಹುಡುಕೋಕೆ ಹೋಗಿ ಜೊತೆಯಲ್ಲಿರೋ ಸಂಬಂಧಗಳನ್ನೆಲ್ಲ ಕಷ್ಟಪಡಿಸ್ತಾ ಇದ್ದೀನಿ ಅನ್ನೋದು ನನಗೆ ಆಗಲೇ ಅರ್ಥ ಆಯಿತು. ಆದರೆ ನನ್ನ ಮನಸ್ಸಲ್ಲಿ ಪೇಯ್ನ್ ಮಾತ್ರ ಕಡಿಮೆನೇ ಆಗಲಿಲ್ಲ ಅಂತ ಆಯಿತು. ನನ್ನ ನೆನಪದಲ್ಲಿರೋ ಅಣ್ಣನ ಮುಖ ಬಂದು ಬಂದು ಹೋಗ್ತಿತ್ತು. ಲಾಸ್ಟಾಗಿ ಒಂದ್ಸತಿ ಲ್ಯಾಪ್ಟಾಪ್ ತೆಗೆದು ಮ್ಯಾಪನ್ನು ಸುಮ್ಮನೆ ಉರುಳಿಸ್ತಾ ಇದ್ದೆ. ಆಗಲೇ ಒಂದು ಆಶ್ಚರ್ಯ ನಡೆದಿತ್ತು. ನಾನು ಸೆಲೆಕ್ಟ್ ಮಾಡಿದಂಥ ಮ್ಯಾಪಲ್ಲಿ ಒಂದು ಬೆಟ್ಟ ಕಾಣ್ತಿತ್ತು. ನಾನು ನಮ್ಮ ಅಣ್ಣ ಓಡಾಡ್ತಾ ಇದ್ದಂಥ ಜಾಗ ನೆನಪಕ್ಕೆ ಬಂತು. ಹಾಗೆ ಮ್ಯಾಪಲ್ಲಿ ಸ್ವಲ್ಪ ಲೆಫ್ಟ್ ಬಂದರೆ ಪಕ್ಕದಲ್ಲಿ ರೈಲ್ವೆ ಟ್ರ್ಯಾಕ್ ಕಾಣಿಸ್ತು. ಅದನ್ನು ಹಾಗೆ ಫಾಲೋ ಮಾಡಿಕೊಂಡು ಬಂದು ನೋಡಿದ್ರೆ ನನಗೆ ನೆನಪಕ ಇರೋ ರೈಲ್ವೆ ಸ್ಟೇಷನ್ ಪಕ್ಕದಲ್ಲಿ ಒಂದು ವಾಟರ್ ಟ್ಯಾಂಕು ಇತ್ತು. ಹಾಗೆ ಅದನ್ನು ಫಾಲೋ ಮಾಡ್ಕೊಂಡು ಬರುವಾಗ ನಾನು ಕ್ರಾಸ್ ಮಾಡಿದಂಥ ಒಂದೊಂದು ಜಾಗವನ್ನು ನೆನಪಕ್ಕೆ ಬಂತು. ನಾನಿದ್ದ ಮನೆಯೂ ನೋಡಿದೆ. ಹೌದು, ನನ್ನ ಮನೆ ಕಂಡಿಡಿದ್ಬಿಟ್ಟೆ. ಈ ವಿಷಯ ಲೂಸಿ ಹತ್ರ ಹೇಳಿದೆ. ನಾನು ನಮ್ಮಅಮ್ಮನ ನೋಡ್ಬಿಟ್ಟು ಬರ್ತೀನಿ ಅಂತ. ಅವಳು ತುಂಬ ಸಂತೋಷಪಟ್ಟಳು. ಈ ವಿಷಯ ನಮ್ಮಅಮ್ಮ ಸೂ ಹತ್ರನೂ ಹೇಳಿದೆ. ಆದರೆ ನಾನು ಅಂದ್ಕೊಂಡಂಗೆ ಅವರು ಇರಲಿಲ್ಲ. ಅವರು ಕಷ್ಟಪಡ್ಬೋದು ಅಂತ ಅಂದ್ಕೊಂಡಿದ್ದೆ. ನನ್ನ ಸಂತೋಷನೇ ಅವ್ರ ಸಂತೋಷ ಅಂತ ಹೇಳಿ ನನ್ನ ಹೋಗ್ಬೇಕಂದ ಅಂತ ಹೇಳಿ ಕಳಿಸ್ಕೊಟ್ರು. ಅವ್ರ ಆಶೀರ್ವಾದದೊಂದಿಗೆ ಅಲ್ಲಿಂದ ಹೊರಟೆ, ನಮ್ಮ ಊರು ಬಂದು ಸೇರಿದೆ. ಎಲ್ಲ ವಿಷಯಗಳು ಚೇಂಜ್ ಆಗಿತ್ತು. ಆದರೆ ನಿನ್ನೆ ಈ ದಾರಿಯಿಂದ ನಡ್ಕೊಂಡೋದಂಥ ಫೀಲಿಂಗ್ ಆಗ್ತಾ ಇತ್ತು. ನಾನು ನಡೆದೋದಂಥ ಒಂದೊಂದು ರಸ್ತೆಯೂ ಒಂದೊಂದು ವಿಷಯನ ನೆನಪಿಸ್ತಾ. ಹಾಗೆ ನಮ್ಮ ಮನೆ ಹತ್ರ ಹೋಗಿ ನಿಂತೆ. ನಿಧಾನವಾಗಿ ಒಳಗೋದೆ. ಒಂದು ಮೇಕೆನ ಕಟ್ಟಾಕಿದ್ರು. ಒಳಗೆ ಹೋಗಿ ನೋಡಿದಾಗಲೇ ಗೊತ್ತಾಯಿತು ಆ ಮನೆ ಹಾಳಾಗಿದೆ, ಬರೀ ಮೇಕೆ ಕಟ್ಟಕ್ಕೆ ಯೂಸ್ ಮಾಡ್ತಾ ಇದ್ದಾರೆ ಅಂತೇಳಿ. ಅಷ್ಟು ದೂರದಿಂದ ಉಳ್ಕೊಂಡು ಇಲ್ಲಿವರೆಗೂ ಬಂದರೆ ಎಲ್ಲ ವಿಷಯನೂ ವ್ಯರ್ಥ ಆಯ್ತಲ್ಲ ಅಂತ ತುಂಬ ಬೇಸರ ಆಯಿತು. ಹೊರಬಂದು ಈ ಮನೇಲಿರೋರು ಎಲ್ಲಿದ್ದಾರೆ ಅಂತೇಳಿ ಕೇಳಿದೆ. ನನಗೆ ಹಿಂದಿ ಬರಲ್ಲ, ಅವ್ರಿಗೆ ಇಂಗ್ಲೀಷ್ ಗೊತ್ತಿಲ್ಲ. ಆಗಲೇ ಒಬ್ಬ ವಯಸ್ಸಾದವ್ರು ಬಂದರು. ಅವ್ರಿಗೆ ನನ್ನ ಚಿಕ್ಕ ವಯಸ್ಸಿನ ಫೋಟೋ ತೋರಿಸ್ಬಿಟ್ಟು ನಾನು ಇಲ್ಲಿದ್ದವನು ಕಮಲಾ ಗುಡ್ಡು, ಇವರನ್ನ ನೋಡೋಕೆ ಬಂದಿದ್ದೀನಿ, ಅವ್ರು ಎಲ್ಲಿದ್ದಾರೆ ಅಂತ ಕೇಳಿದೆ. ಅವರು ನನ್ನ ಫಾಲೋ ಮಾಡು ಅಂದರು. ನಾನು ಫಾಲೋ ಮಾಡಿಕೊಂಡು ಹೋದೆ. ಆಗಲೇ ದೂರದಿಂದ ಒಂದು ವಯಸ್ಸಾದವ್ರು ಬರ್ತಾ ಇದ್ರು. ನನ್ನ ಹಾರ್ಟ್ ಬಿಟ್ಟು ರೈಸ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಹೌದು, ಅದು ಬೇರೆ ಯಾರೂ ಅಲ್ಲ, ನಮ್ಮಅಮ್ಮ ಕಮಲ. ನನ್ನ ತಪ್ಪಿಕೊಂಡು ಅಳಕ್ಕೆ ಸ್ಟಾರ್ಟ್ ಮಾಡಿದ್ರು. 20 ವರ್ಷಗಳ ನಂತರ ನಾನು ನನ್ನಮ್ಮನ ಕೈಯಲ್ಲಿದ್ದೆ. ನನ್ನ ಮನಸ್ಸಲ್ಲಿ ಇದ್ದಂಥ ನೋವೆಲ್ಲ ಕಣ್ಣಿಂದ ಕಣ್ಣೀರಾಗಿ ಹೊರಬಂತು. ನಾನು ಒಂದಲ್ಲ ಒಂದಿನ ಬರ್ತೀನಿ ಅನ್ನೋ ನಂಬಿಕೆ ಅವರಲ್ಲಿತ್ತು. ನನ್ನ ನೋಡಿ ಅವರಿಗೆ ಹೇಳಲಾರದಷ್ಟು ಸಂತೋಷ. ಚಿಕ್ಕ ವಯಸ್ಸಲ್ಲಿ ನನಗೆ ಆಕ್ಸಿಡೆಂಟ್ ಆಗಿದ್ದ ಒಂದು ಮಾರ್ಕ್ ಇತ್ತು, ಅದನ್ನು ಚೆಕ್ ಮಾಡಿ ಕನ್ಫರ್ಮ್ ಮಾಡಿಕೊಂಡ್ರು. ನಮ್ಮ ಜೊತೆ ಊರಿನ ಜನನೂ ತುಂಬ ಸಂತೋಷ ಪಟ್ಟರು. ಆ ಸಂತೋಷದಲ್ಲಿ ಗುಡ್ಡು ಎಲ್ಲಿ ಅಂತ ನನ್ನ ಕಣ್ಗಳು ಹುಡ್ಕೋಕೆ ಸ್ಟಾರ್ಟ್ ಆಯಿತು. ಗುಡ್ಡು ಎಲ್ಲಿ ಅಂತ ಕೇಳಿದೆ. ಗುಡ್ಡು ತೀರ್ಕೊಂಡ ಅನ್ನೋದನ್ನು ಹೇಳಿದ್ರು. ಆ ಸಂತೋಷದಲ್ಲಿ ಒಂದು ಹೇಳೋಕ್ಕಾಗದೆ ಇರೋಷ್ಟು ದುಃಖ. ಈಗ ಅವನು ಇದ್ದಿದ್ರೆ ನನ್ನ ನೋಡಿ ಎಷ್ಟು ಸಂತೋಷ ಪಡ್ತಾ ಇದ್ನೋ ಏನೋ, ನನ್ನನ್ನು ಎತ್ತಿಕೊಂಡು ಆಡ್ತಾ ಇದ್ದ ಅಂತ ಅನ್ನಿಸ್ತಾ ಇತ್ತು. ಈ ದುಃಖದ ನಂತರ ಮತ್ತೊಂದು ಸಂತೋಷ, ನನ್ನ ತಂಗಿ ಶಕೀಲನ ತೋರಿಸಿದ್ರು. ಎಷ್ಟು ವರ್ಷಗಳ ನಂತರ ನನ್ನ ತಂಗಿನ ನೋಡಿದ್ರಲ್ಲಿ ಇನ್ನೂ ತುಂಬ ಸಂತೋಷವಾಯಿತು. ನಂತರ ಅಮ್ಮ ಸೂಗೆ ಕಾಲ್ ಮಾಡಿದೆ. ನಿಮ್ಮನ್ನು ಬಿಟ್ಟು ಇಷ್ಟು ದೂರ ಬಂದಿದ್ರು, ನಾನು ನಿಮ್ಮ ಮಗನೇ ಅಂತ ಹೇಳಿದೆ. ಹೇಗೋ ನನ್ನ ಫ್ಯಾಮಿಲಿನ ಕಂಡಿದ್ದು ಬಿಟ್ಟೆ, ಆದರೆ ನಮ್ಮ ಅಣ್ಣನ ನೆನಪಕ ಮಾತ್ರ ನಾನು ಬಿಟ್ಟು ಹೋಗಿಲ್ಲ. ನನ್ನ ತುಂಬಿ ಹುಡುಕಿ ಹುಡುಕಿ ಏನೋ ಟ್ರೈನ್ಗೆ ಸಿಕ್ಕಾಕೊಂಡು ತೀರೋಗಿದ್ದಾನೆ. ಅವನ ಕಣ್ಣು ಮುಂದೆ ಓಡಾಡೋ ರೀತಿನೇ ಕಾಣ್ತಿದ್ದ. ನನ್ನಿಂದ ಈ ಊರನ್ನ ಯಾಕೆ ಕಂಡಿಡಿಯಕ್ಕಾಗಿಲ್ಲ ಅಂದರೆ ಈ ಊರಿನ ಹೆಸರು ಗಣಸ್ತಡೆ ಅಲ್ಲ. ಚಿಕ್ಕ ವಯಸ್ಸಲ್ಲಿ ಸರಿಯಾಗಿ ಪ್ರೊನೌನ್ಸ್ ಮಾಡಕ್ ಬರದೇ ಇರೋದ್ರಿಂದ ಹಂಗೆ ಹೇಳಿದ್ದೀನಿ. ಈ ಊರಿನ ಹೆಸರು ಗಣೇಶ್ ತಳಾಯಿ ಅಂತ. ಇದು ಮಾತ್ರ ಅಲ್ಲ, ನನ್ನ ಹೆಸರು ಸಹ ಸರು ಅಲ್ಲ, ಶೇರು ಅಂದರೆ ಲಯನ್ ಅಂದರೆ ಸಿಂಹ.